ಹಾಯ್ ಹಲೋ ನಮಸ್ತೆ, ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಯಾಕೋ ಗೊತ್ತಿಲ್ಲ, ಇವ್ರನ್ನ ನೋಡಿದ್ರೆ ಮತ್ತೆ ನೋಡೋಣ ಮತ್ತೆ ನೋಡೋಣ ಮತ್ತೆ ನೋಡೋಣ ಅಂತ ಅನಿಸ್ತಾ ಇದೆ. ಯಾರನ್ನಪ್ಪ ಅಂತ ನಿಮ್ಗೆ ಅನಿಸ್ಬೋದು. ಎಸ್, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಿರುತೆರೆಯಲ್ಲಿ ಧೂಳೆಬ್ಬಿಸಿ ಇದೀಗ ಬಿಗ್ ತೆರೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ನಟಿ ಸಂಪದಾ. ಕರಾವಳಿ ಸಿನಿಮಾದ ಮೂಲಕ ನಮ್ಮನ್ನು ಭರ್ಜರಿಯಾಗಿ ರನ್ಸೋದಕ್ಕೆ ಕೂಡ ರೆಡಿ ಆಗಿದ್ದಾರೆ. ಸಂಪದಾ ಅಂತ ಬಂದ ತಕ್ಷಣ ಅಷ್ಟೇ ಸಂಪದವಾಗಿದ್ದಾರೆ. ನಾನಾಗಲೇ ಹೇಳ್ದಂಗೆ ನೋಡ್ತಾ ನೋಡ್ತಾ ಇರೋಣ ಮತ್ತೆ ನೋಡೋಣ ಅಂತ ಅನಿಸುತ್ತೆ. ಅಷ್ಟು ಸುಂದರವಾಗಿದ್ದಾರೆ. ಸೊ ಅವ್ರ ಸೀಕ್ರೆಟ್ ಏನು ಅಂತ ಕೇಳೋಣ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿದ್ದೀರಾ. ಹಾಂ, ಏನು ಇಷ್ಟು ಕ್ಯೂಟ್ ಇದ್ದೀರಿ. ಇಂಟ್ರೊಡಕ್ಷನ್ ಏನು ಇದು, ಸೀಕ್ರೆಟ್ ಏನು ಇಷ್ಟು ಚೆನ್ನಾಗಿದ್ದೀರಲ್ಲ? ನಮ್ಮಮ್ಮ ಇಲ್ಲೇ ಇದ್ದಾರೆ, ನಮ್ಮಮ್ಮ ತುಂಬ ಚೆನ್ನಾಗಿರ್ತಾರೆ. ಐ ಥಿಂಕ್ ಗುಡ್ ಜೀನ್ಸ್, ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಅಷ್ಟೇ. ಕಿರುತೆರೆಯಲ್ಲಿ ಆಲ್ಸೋ ನನ್ನನ್ನು ರೆಡಿ ಮಾಡಿರೋರು ಎಲ್ಲರಿಗೂ ಥ್ಯಾಂಕ್ಸ್. ಕಿರುತೆರೆಯಲ್ಲಿ ಸದ್ದು ಮಾಡಿ ರೈಡರ್ಗೆ ನಾಯಕಿಯಾಗಿ ಇದೀಗ ಕರಾವಳಿ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವ್ರಿಗೆ ನಾಯಕಿಯಾಗಿ ನಿಲ್ತಾ ಇದ್ದೀರಾ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ಪ್ರಜ್ವಲ್ ಅವ್ರದು 40th ಸಿನಿಮಾ ಆ್ಯಂಡ್ ಗುರು ಸರ್ ಆಬ್ವಿಯಸ್ಲಿ ವೆರಿ ಸ್ಪೆಷಲ್ ಡೈರೆಕ್ಟರ್, ವೆರಿ ಸೆನ್ಸಿಬಲ್. ಅವರಲ್ಲಿ ಏನೋ ಇದೆ, ದ ಸಮಥಿಂಗ್ ಯುನೀಕ್ ಅಬೌಟ್ ಹಿಮ್. ಸೊ ಈ ಥರದೊಂದು ತಂಡದ ಜೊತೆ ಕೆಲಸ ಮಾಡ್ತಿರೋದು ಇಸ್ ಮೈ ಲಕ್ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ಓಕೆ, ನಿಮ್ಮನ್ನು ನೋಡಿದ್ರೆ ನನಗೆ ಅನಿಸುತ್ತೆ ಜಸ್ಟ್ 13 or 14 ಏಜ್ ಇರಬಹುದು ಅಂತ ಹೇಳಿ. ಸಣ್ಣ ವಯಸ್ಸಲ್ಲೇ ಬಂದುಬಿಟ್ಟಿದ್ರೆ ಹೇಗೆ ಇಂಡಸ್ಟ್ರಿಗೆ ಅಂತ ಹೇಳಿ. ನೀವು ಹೇಳಿದ್ರಲ್ಲ, ನಾನು ಮುಂಚೆ ಪ್ರಾಜೆಕ್ಟ್ಸ್ ಮಾಡಬೇಕಾದ್ರೆಲ್ಲ ಅಷ್ಟೇ ಇರ್ತಿದ್ದೇನು, ಅಷ್ಟು ಇಲ್ಲ ಬಟ್ ಆಲ್ಮೋಸ್ಟ್ ಐ ಸ್ಟಾರ್ಟೆಡ್ ವೆನ್ ಐ ವಾಸ್ 16-17 ಇಯರ್ಸ್ ಓಲ್ಡ್. ಸೊ ಇವಾಗ ಐ ಥಿಂಕ್ ಐವ್ ಗ್ರೋನ್ ಅಪ್ ಇನ್ ಫಾರ್ ದ ಲಾಸ್ಟ್ ಫ್ಯೂ ಇಯರ್ಸ್. ಬಟ್ ಆಲ್ಸೋ ನಾನು ಬ್ರೇಕ್ ತೊಗೊಂಡಿದ್ದೆ ಯಾಕೆ ಅಂದರೆ ಐ ವಾಸ್ ಸ್ಟಡಿಂಗ್ ಆಬ್ವಿಯಸ್ಲಿ. ಸೊ ಅದೆಲ್ಲ ಮುಗಿಸಿ ನಾವು ಐ ಆಮ್ ಕಂಪ್ಲೀಟ್ಲಿ, ನನ್ನ ಫೋಕಸ್ ಕಂಪ್ಲೀಟ್ಲಿ ಈ ಕಡೆ ಇದೆ. ಏನು ಸ್ಟಡಿ ಮಾಡಿದ್ದೀರಾ, ಯಾಕೆ ನಟನೆ ಅನ್ನೋದು ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಅಂತ ಹೇಳಿ? ನಟನೆ ಅನ್ನೋದು ಐ ಥಿಂಕ್ ಏನೋ ಒಂದು ಇಂಟುಯಿಷನ್ ಥರ, ಅದು ವೆರಿ ನ್ಯಾಚುರಲಿ ಅದ್ರ ಕಡೆ ಆಕರ್ಷಣೆ. ಬಟ್ ಐ ಸ್ಟಡಿಡ್ ಇಂಟೀರಿಯರ್ ಡಿಸೈನಿಂಗ್. ಎಸ್, ಸಂಪದ ಅಂದ ತಕ್ಷಣ ನಾವು ನಿಮ್ಮನ್ನು ಮಿಥುನ ರಾಶಿ ಸೀರಿಯಲಲ್ಲಿ ನೋಡಿದ್ವಿ, ಸೊ ಈ ರೈಡರ್ ಸಿನಿಮಾದಲ್ಲಿ ನೋಡಿದ್ವಿ, ಈಗ ಕರಾವಳಿಯಲ್ಲೂ ಕೂಡ ನೀವು ಮಿಂಚೋದಕ್ಕೆ ಬಂದಿದ್ದೀರಾ. ಸೊ ಸಂಪದಿನ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸೆ, ಸಂಪದವರ ಹಿನ್ನೆಲೆಯ ಬಗ್ಗೆ ತಿಳ್ಕೊಳ್ಳೋ ಆಸೆ, ನಿಮ್ಮ ಊರು, ಅಪ್ಪ ಅಮ್ಮ, ಹೀಗೆ ಹಲವಾರು ವಿಚಾರಗಳನ್ನು ಪ್ಲೀಸ್ ಅಭಿಮಾನಿಗಳಲ್ಲಿ ಶೇರ್ ಮಾಡಿ, ಸಿನಿ ರಸಿಕರಲ್ಲಿ ಆ್ಯಂಡ್ ನಿಮ್ಮನ್ನು ಪ್ರೀತಿಸುವ ಅಭಿಮಾನಿಗಳಿಗೆ. ಸೊ ಪರ್ಸ್ನಲ್ ಅಂದರೆ ಆಸೆ ಇರುತ್ತೆ ನಟಿ ಅಂತ ಬಂದ ತಕ್ಷಣ, ಯಾರು ಇವರು, ಯಾವ ಊರಿನವರು, ಅಪ್ಪ ಅಮ್ಮ ಏನು ಮಾಡ್ತಾರೆ, ಹೀಗೆ ಇವರು ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋ ಆಸೆ 100% ಎಲ್ರಿಗೂ ಇರುತ್ತೆ. ಅದಕ್ಕೋಸ್ಕರ ಝೀ ಮೂಲಕ ಒಂದು ರಿವೀಲ್ ಮಾಡಿ ಅಂತ ಹೇಳಿ. ನಾನು ಬ್ಯಾಂಗ್ಳೂರೇನೇನೆ, ಮೋಸ್ಟ್ಲಿ 3 generations ಬ್ಯಾಂಗ್ಳೂರೇನೇನೆ. ನಮ್ಮಮ್ಮನೂರು ದೊಡ್ಡಬಳ್ಳಾಪುರ ಸೈಡ್ ಬರುತ್ತೆ, ಅಪ್ಪನೂರು ಹುಲಿವಾನ ಅಂತ ಮಂಡ್ಯ ಸೈಡ್ ಬರುತ್ತೆ. ಸೊ ಬಟ್ ತುಂಬ ವರ್ಷಗಳಿಂದ ಬ್ಯಾಂಗ್ಳೂರಿನಲ್ಲೇ ಎಲ್ಲರೂ ಸೆಟಲ್ ಆಗಿರೋದು, ನಾನು ಓದಿದ್ದೆಲ್ಲ ಇಲ್ಲೇ. ಸೊ ಯಾ, ಆಲ್ ಬ್ಯಾಂಗ್ಳೂರ್. ಹೇಗೆ ಅನಿಸ್ತಾ ಇದೆ ನಿಮಗೆ ಈಗ ಕರಾವಳಿಯಲ್ಲಿ ನಾಯಕಿಯಾಗಿ ನಟನೆ ಮಾಡ್ತಾ ಇದ್ದೀರಾ? ಒಂದು ಪಾತ್ರ ಕೂಡ ಒಂದು ನನಗನ್ಸೋದು ತುಂಬ ಸವಾಲಿದೆ, ಈ ಸವಾಲಿನ ಪಾತ್ರನೇ ಮಾಡ್ತಿದ್ದೀರ ಅಂತ ಅನಿಸ್ತಾ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇದೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಥರ ಒಂದು ಮೂವಿನಲ್ಲಿ ಒಂದು ಯಾವುದೇ ಥರ ಪಾತ್ರ ಮಾಡಿದ್ರು ಇಟ್ಸ್ ಅ ಚಾಲೆಂಜಿಂಗ್ ಥಿಂಗ್ ಅಲ್ವಾ, ಬಿಕಾಸ್ ಇಟ್ಸ್ ಅ ಸ್ಪೆಷಲ್ ಫಿಲಮ್. ಸೊ ನಂದು ಸಹ ಶಿ ಇಸ್ ಗೋಯಿಂಗ್ ಟು ಬಿ ಅ ವೆಟರಿನರಿ ಡಾಕ್ಟರ್. ಇವಾಗ ನಮ್ಮ ಪೋಸ್ಟರ್ಸ್ನಲ್ಲಿ ನೋಡಿದ್ರೆ ಬರೆದಿದೆ ಆ್ಯನಿಮಲ್ ವರ್ಸಸ್ ಹ್ಯೂಮನ್ ಅಂತ. ಸೊ ಅಲ್ಲಿ ಹೀರೋ ಮೀಟ್ ಮಾಡುವಂಥ ವೆಟರಿನರಿ ಡಾಕ್ಟರ್ ಆ್ಯಂಡ್ ಶಿ ಈಸ್ ಗೋಯಿಂಗ್ ಟು ಬಿ ವೆರಿ ಕಂಪ್ಯಾಷನೇಟ್ ಆ್ಯಂಡ್ ವೆರಿ ಕ್ಯೂಟ್. ಸೊ ಸಮಥಿಂಗ್ ಲೈಕ್ ಅಷ್ಟೇ ಹೇಳೋದು. ಹೇಳ್ಬಿಡಿ ಅಂತ ಹೇಳಿದ್ದಾರೆ ನನಗೆ. ಹೀರೋಯಿನ್ ಅಂತ ಬಂದ ತಕ್ಷಣ ಡಯಟ್ ಎಲ್ಲ ಇರುತ್ತೆ, ವರ್ಕೌಟ್ಸ್ ಇರುತ್ತೆ. ನಿಮ್ಮ ಡಯಟ್ ಆ್ಯಂಡ್ ವರ್ಕೌಟ್ ಹೇಗಿದೆ ಅಂತ ಹೇಳಿ. ಆ್ಯಕ್ಚುಲಿ ಏನೂ ಇಲ್ಲ, ನಾರ್ಮಲ್ ಆಗಿ ಮನೆ ಊಟನೇ ತಿಂತೀನಿ, ಏನೂ ಇಲ್ಲ, ಎಲ್ಲ ತಿಂತೀನಿ. ವರ್ಕೌಟ್ ಜಾಸ್ತಿ ಐ ಲೈಕ್ ಗೋಯಿಂಗ್ ಆನ್ ವಾಕ್ಸ್, ಐ ರಿಯಲಿ ಲೈಕ್ ವಾಕ್ಸ್. ಸೊ ಸಮಥಿಂಗ್ ದಟ್ ಐ ಎಂಜಾಯ್ ಮಾಡೋದು. ವರ್ಕಿಂಗ್ ಔಟ್ ಎಲ್ಲ ಆಬ್ವಿಯಸ್ಲಿ ನಾವು ಯಾರು ಎಂಜಾಯ್ ಮಾಡ್ಕೊಂಡು ಮಾಡಲ್ಲ ಅಲ್ವಾ, ಸ್ವಲ್ಪ ಕಷ್ಟಪಟ್ಕೊಂಡೇ ಮಾಡ್ತೀವಿ, ಎಲ್ಲ ದಿವಸನೂ ಎಂಜಾಯ್ ಮಾಡ್ಕೊಂಡು ಮಾಡಲ್ಲ. ಸೊ ಹಾಗೆ ಬಟ್ ಸಮಥಿಂಗ್ ದಟ್ ಐ ರಿಯಲಿ ಎಂಜಾಯ್ ಇಸ್ ಗೋಯಿಂಗ್ ಆನ್ ವಾಕ್ಸ್ ಅಷ್ಟೇ. ಹೇಗಿರ್ತಾರೆ ಪ್ರಜ್ವಲ್ ಸರ್ ನಿಮ್ಮ ಜೊತೆ ಸೆಟ್ಟಲ್ಲಿ, ಆ ಒಂದು ಮೆಮೊರಿ ಅನ್ನೋದು ಶೇರ್ ಮಾಡ್ಬೋದು? ನಾವು 23rd ಶೂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದಷ್ಟು ಮೀಟಿಂಗ್ಸ್ಗಳಾಗಿರುತ್ತೆ, ಒಂದಷ್ಟು ಚರ್ಚೆಗಳಾಗಿರುತ್ತೆ, ಒಟ್ಟಿಗೆ ಇಲ್ಲ, ಇವತ್ತು ಫಸ್ಟ್ ಟೈಮ್ ಮೀಟ್ ಮಾಡಿರೋದು. ಆ್ಯಂಡ್ ಇಟ್ಸ್ ವೆರಿ ನೈಸ್, ಐ ಮೀನ್ ಈಸ್ ಅ ಬಿಗ್ ಆ್ಯಕ್ಟರ್ ಆ್ಯಂಡ್ ನಂದು ಆಲ್ಮೋಸ್ಟ್ ಫಸ್ಟ್ ಮೂವಿ ಥರ ಇದು ನನಗೆ. ಸೊ ಐ ಆಮ್ ವೆರಿ ಲಕ್ಕಿ ಆ್ಯಂಡ್ ಥ್ಯಾಂಕ್ಫುಲ್. ನಿಖಿಲ್ ಕುಮಾರಸ್ವಾಮಿ ಜೊತೆ ಕೂಡ ತೆರೆ ಹಂಚ್ಕೊಂಡ್ರಿ, ಅದನ್ನೇ ಅದು ಈಗ ನೆನ್ನೆ ಇರೋದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ವಿವ್ ಆ್ಯಕ್ಚುಲಿ ಸ್ಪೆಂಡ್ ಸಮ್ ವೆರಿ ನೈಸ್ ಟೈಮ್ ಟುಗೆದರ್ ಆ್ಯಂಡ್ ಫೈಟ್ಸ್ ಇರ್ತಿದ್ರಿಂದ
ನಾನು ಅವ್ರದ್ದು ಅವರು ಈಸ್ ವೆರಿ ಐ ಥಿಂಕ್ ಈಸ್ ವೆರಿ ಗುಡ್ ವಿತ್ ಫೈಟ್ಸ್ ಇನ್ ಆಲ್ ಸೊ ಆ ಸೈಡ್ ಆಫ್ ನಿಖಿಲ್ ಅವ್ರನ್ನ ನಾನು ನೋಡಿದ್ದೀನಿ ಆ್ಯಂಡ್ ಯಾ ಐ ಇಟ್ ವಾಸ್ ವೆರಿ ನೈಸ್ ಬಟ್ ಇಟ್ ವಾಸ್ ಲಾಂಗ್ ಅಗೋ ಇಟ್ ವಾಸ್ ಆಲ್ಮೋಸ್ಟ್ ಬಿಫೋರ್ ಕೋವಿಡ್ ನಾವು ಶೂಟ್ ಮಾಡಿದ್ದು ಬಟ್ ರಿಲೀಸ್ ಮಚ್ ಲೇಟರ್ ಆನ್ ಬಟ್ ತುಂಬ ಲಾಂಗ್ ಅಗೋ ಓಕೆ ಯಾರ ಜೊತೆ ಮಾಡಿ ಈ ಥರ ಹಂಚ್ಕೊಳ್ಳೇಬೇಕಪ್ಪ ನಾನು ಅನ್ನೋ ಒಂದು ಆಸೆ ಇದ್ರೆ ಯಾರ ಜೊತೆ ಅಂತ ಕನ್ನಡ ಇಂಡಸ್ಟ್ರಿ ಎಲ್ರ ಜೊತೆ ಎಸ್ ಫೈನಲಿ ಈ ಸಿನಿಮಾದ ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ನಮಗಿದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ವಿ ವಿಲ್ ವರ್ಕ್ ಹಾರ್ಡ್ ಆ್ಯಂಡ್ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅದಕ್ಕಿಂತ ಜಾಸ್ತಿ ನಾವು ಎಲ್ಲರೂ ನಮ್ಮ ಎಫರ್ಟ್ನ ಕೊಡ್ತೀವಿ ಆ್ಯಂಡ್ ಐ ಜಸ್ಟ್ ಟ್ರಸ್ಟ್ ಗುರು ಸರ್ ಆ್ಯಂಡ್ ಪ್ರಜ್ವಲ್ ಅವರು ಈಸ್ ಜಸ್ಟ್ ಪರ್ಫೆಕ್ಟ್ ಇದಕ್ಕೆ ಯಾ ಸೊ ಐ ಥಿಂಕ್ ಯು ವಿಲ್ ಆಲ್ ಲವ್ ಇಟ್ ಯು ವಿಲ್ ಆಲ್ ಲವ್ ದಿಸ್ ಫಿಲ್ಮ್ ಎಸ್ ಥ್ಯಾಂಕ್ ಯು ಸಂಪದಾ ಆ್ಯಂಡ್ ಆಲ್ ದಿ ವೆಸ್ಟ್ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಸಂಪದಾ ಅವರು ಕರಾವಳಿ ಸಿನಿಮಾದ ಹೀರೋಯಿನ್ ಈ ಸಿನಿಮಾದ ಮೂಲಕ ನಮ್ಮನ್ನು 100% ಭರ್ಜರಿಯಾಗಿ ಮನರಂಜಿಸೋಕ್ಕೆ ರೆಡಿ ಆಗ್ತಾ ಇದ್ದಾರೆ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ 292 ಜಿಯೋ ಟಿವಿ 1334 ಯು ಡಿಜಿಟಲ್ 162 ಸಿಟಿ ಕೇಬಲ್ 51 GTPL 17 ಅಭಿಷೇಕ್ ಕೇಬಲ್ಸ್ 821 ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51 ಶ್ರೀ ಬಸವೇಶ್ವರ ನಂಬರ್ 60 ವಿನಾಯಕ ಡಿಜಿಟಲ್ ನಂಬರ್ 53 ಇನ್ ಡಿಜಿಟಲ್ ನಂಬರ್ 896 ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ